ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮ್ಗೆಲ್ರಿಗೂ ಒಡೆದ ಇಮ್ಮಡಿಯ ಸಮಸ್ಯೆಗೆ ಒಂದು ಒಳ್ಳೆಯ ಪರಿಹಾರನ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಕೆಲವು ಸ್ಟೆಪ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಈ ಸ್ಟೆಪ್ಸ್ನ ನೀವು ಕಂಪ್ಲೀಟಾಗಿ ಫಾಲೋ ಮಾಡೋದ್ರಿಂದ ನಿಮ್ಮ ಒಡೆದ ಇಮ್ಮಡಿಯ ಸಮಸ್ಯೆ ಬೇಗನೆ ಕಡಿಮೆ ಆಗುತ್ತೆ. ಬನ್ನಿ, ನಾನಿಲ್ಲಿ ನಿಮಗೆ ಎರಡು ಪ್ಯಾಕ್ನ ತಿಳಿಸ್ತೀನಿ ಒಡೆದ ಇಮ್ಮಡಿಗೆ. ಈ ಎರಡು ಪ್ಯಾಕಲ್ಲಿ ಯಾವುದಾದ್ರು ಒಂದು ಪ್ಯಾಕ್ನ ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಕೆಲವು ಸ್ಟೆಪ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಸ್ಟೆಪ್ಸ್ನೆಲ್ಲ ಫಾಲೋ ಮಾಡೋದ್ರಿಂದ ನಿಮ್ಮ ಒಡೆದ ಇಮ್ಮಡಿಯ ಸಮಸ್ಯೆ ಬೇಗನೆ ಕಡಿಮೆ ಆಗುತ್ತೆ. ನಿಮಗೆ ಫಸ್ಟ್ ತಿಳಿಸ್ಕೊಡೋದು ಎರಡು ಪ್ಯಾಕ್ಗಳು. ಒಂದು ಸ್ಪೂನ್ ಲೆಮನ್ ಜ್ಯೂಸ್ ತಗೊಳ್ಳಿ, ಒಂದು ಸ್ಪೂನ್ ಗ್ಲಿಸರಿನ್ ತಗೊಳ್ಳಿ. ಈ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಎರಡನ್ನೂ ಕೂಡ ನೀವು ನಿಮ್ಮ ಪಾದದ ಅಡಿಗೆ ಅಪ್ಲೈ ಮಾಡಿ 20 ಮಿನಿಟ್ಸ್ ಬಿಟ್ಟು ನೀವು ಕಾಲನ್ನ ವಾಶ್ ಮಾಡ್ಕೋಬೇಕು. ಎರಡನೇ ಪ್ಯಾಕು, ಒಂದು ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ನ ತಗೊಳ್ಳಿ, ಒಂದು ಸ್ಪೂನ್ ಅಷ್ಟು ವ್ಯಾಸ್ಲಿನ್ನ ತಗೊಳ್ಳಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಡೆದ ಇಮ್ಮಡಿಗೆ ಅಪ್ಲೈ ಮಾಡಿ 20 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಈ ಎರಡು ಪ್ಯಾಕಲ್ಲಿ ಯಾವ್ದಾದ್ರು ಒಂದು ಪ್ಯಾಕ್ನ ನೀವು ಉಪಯೋಗಿಸಿದ್ರೆ ಸಾಕು, ನಿಮ್ಗೆ ಒಳ್ಳೆ ರಿಸಲ್ಟೇ ಬರುತ್ತೆ. ಈ ಪ್ಯಾಕ್ನ ಉಪಯೋಗಿಸೋಕ್ಕಿಂತ ಮುಂಚೆ ನಾನು ನಿಮ್ಗೆ ಕೆಲವು ಸ್ಟೆಪ್ಸ್ನ ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ನೀವು ಡೈಲಿ ಮಾಡಿದ್ರೆ ನಿಮ್ಮ ಒಡೆದ ಇಮ್ಮಡಿಯ ಸಮಸ್ಯೆ ಬೇಗನೆ ಕಡಿಮೆ ಆಗುತ್ತೆ. ಇಲ್ಲ ಅಂತಂದ್ರೆ ಯಾವುದೇ ಪ್ಯಾಕಿಂದಷ್ಟೇ ನಿಮ್ಮ ಒಡೆದ ಇಮ್ಮಡಿಯ ಸಮಸ್ಯೆ ಕಡಿಮೆ ಆಗೋದಿಲ್ಲ. ಅದ್ರ ಜೊತೆಗೆ ನೀವು ಕೆಲವು ಸ್ಟೆಪ್ಸ್ನು ಫಾಲೋ ಮಾಡ್ಬೇಕಾಗುತ್ತೆ. ಬನ್ನಿ, ಆ ಸ್ಟೆಪ್ಸ್ಗಳೇನು ಅಂತ ತಿಳಿಸ್ಕೊಡ್ತೀನಿ. ಬಿಸಿ ನೀರಲ್ಲಿ ನಿಮ್ಮ ಕಾಲುಗಳನ್ನ 10 ನಿಮಿಷಗಳ ಕಾಲ ಇಡಬೇಕಾಗುತ್ತೆ. 10 ನಿಮಿಷ ಆದ್ಮೇಲೆ ಮೈಯುಜ್ಜೋ ಅಂತ ಬ್ರಷ್ ಇರುತ್ತಲ್ಲ, ಅದಾದ್ರೂ ಪರವಾಗಿಲ್ಲ. ಇಲ್ಲ ಅಂತಂದ್ರೆ ಕಾಲು ಕ್ಲೀನ್ ಮಾಡೋ ಅಂತಹ ಬ್ರಷೇ ಸಿಗುತ್ತೆ, ಅದಾದ್ರೂ ನಿಮ್ಮ ಹತ್ರ ಇದ್ರೆ ಅದು ಅದರಲ್ಲಿ ಚೆನ್ನಾಗಿ ಕಾಲ್ನ ತಿಕ್ಕಿ ತೊಳಿರಿ. ಏನು ಸೋಪ್ ಏನು ಯೂಸ್ ಮಾಡಕ್ ಹೋಗ್ಬೇಡಿ, ಜಸ್ಟ್ ಕಾಲ್ನ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಸ್ಕ್ರಬ್ ಮಾಡಿದ ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಅದನ್ನ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಕಂಪ್ಲೀಟ್ ಆಗಿ ಒಣಗಿದೆ ಅಂತ ಅನ್ನಿಸಿದ ಮೇಲೆ ಪ್ಯಾಕ್ನ ಆ ಜಾಗಕ್ಕೆ ಅಪ್ಲೈ ಮಾಡಿ 20 ನಿಮಿಷಗಳ ಕಾಲ ಹಾಗೆ ಬಿಡಿ. 20 ನಿಮಿಷದ ನಂತರ ಕಾಲ್ನ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿದ ಮೇಲೆ ನಿಮ್ಮ ಹತ್ರ ವ್ಯಾಸ್ಲಿನ್ ಇದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ ವ್ಯಾಸ್ಲಿನ್ನ ಚೆನ್ನಾಗಿ ಕಾಲ್ಗೆ ಪಾದಗಳಿಗೆ ಅಪ್ಲೈ ಮಾಡ್ಬೇಕು. ಅಪ್ಲೈ ಮಾಡಿ ಒಂದು ಸಾಕ್ಸ್ನ ತಗೊಳ್ಳಿ. ಸಾಕ್ಸ್ನ ಕಂಪ್ಲೀಟ್ ಆಗಿ ಕವರ್ ಮಾಡಿ ಇದು ಬೆಳಿಗ್ಗೆ ತನಕ ಹಾಗೆ ಬಿಡಬೇಕಾಗುತ್ತೆ. ಈ ರೀತಿಯಾಗಿ ನೀವು ಡೈಲಿ ಮಾಡ್ತಾ ಬಂದ ಒಡೆದ ಇಮ್ಮಡಿಯ ಸಮಸ್ಯೆ ಏನಿರುತ್ತೆ ಅದು ಬೇಗನೆ ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಪ್ರೊಸೀಜರ್ ಮಾಡೋಕೆ ಟೈಮ್ ಇಲ್ಲ ಅನ್ನೋರು ಸ್ಕ್ರಬ್ ಮಾಡ್ಕೊಳ್ಳಿ ಕಾಲ್ನ. ಬರೀ ನೀರಲ್ಲಾದ್ರೂ ಸ್ಕ್ರಬ್ ಅಂತೂ ಮಾಡ್ಲೇಬೇಕು. ನೀವು ಕಾಲ್ನ ಕ್ಲೀನ್ ಆಗಿ ಸ್ಕ್ರಬ್ ಮಾಡಿ, ಸ್ಕ್ರಬ್ ಮಾಡಿದ ಮೇಲೇನೆ ನೀವು ಪ್ಯಾಕ್ನ ಅಪ್ಲೈ ಮಾಡಿ. ಪ್ಯಾಕ್ನ ಅಪ್ಲೈ ಮಾಡಿದ ಮೇಲೆ ಕಾಲ್ ತೊಳೆದು ವ್ಯಾಸ್ಲಿನ್ ಅಪ್ಲೈ ಮಾಡಿ. ವ್ಯಾಸ್ಲಿನ್ ಅಪ್ಲೈ ಮಾಡಿದ ಮೇಲೆ ಸ್ಲಾಕ್ಸ್ ಹಾಕೊಂಡು ಮಲ್ಕೊಳ್ಳೋದು. ಇದೇ ಪ್ರೊಸೀಜರ್ನ ನೀವು ಫಾಲೋ ಮಾಡ್ತಾ ಬರ್ಬೇಕಾಗುತ್ತೆ. ನಾನು ನಿಮ್ಗೆ ಹೇಗೆಲ್ಲ ಪ್ರೊಸೀಜರ್ ಮಾಡೋದು ಅಂತ ಹೇಳಿ ತೋರಿಸ್ಬೋದು. ಆದ್ರೆ ನನ್ಗೆ ಒಡೆದ ಇಮ್ಮಡಿಯ ಸಮಸ್ಯೆ ಇಲ್ಲದೆ ಇರೋದ್ರಿಂದ ನಿಮ್ಗೆ ಅದ್ ನಾನು ತೋರಿಸಿದ್ರು ಕೂಡ ಅದು ಸರಿ ಅನ್ಸ್ತೇ ಇರ್ಬೋದು. ಅದಕ್ಕೋಸ್ಕರ ನಾನು ನಿಮ್ಗೆ ಹೀಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಗೆ ಅನಿಸ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಪೋರ್ಟ್ ಮಾಡ್ತಿರೋ ನಿಮ್ಗೆಲ್ರಿಗೂ ತುಂಬಾ ಥ್ಯಾಂಕ್ಸ್.